ನಮಸ್ಕಾರ ವೀಕ್ಷಕರೇ. ವೀಕ್ಷಕರೇ, ಮಹಿಳಾ ಮೀಸಲಾತಿ ಮಸೂದೆಯ ಕುರಿತಾಗಿ ದೇಶಾದ್ಯಂತ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಈ ಒಂದು ಮಸೂದೆ ಜಾರಿಯಾಗಿದ್ದಕ್ಕೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಜನಸಾಮಾನ್ಯರಿಂದ ಹಿಡಿದು ಸೆಲೆಬ್ರಿಟಿಗಳವರೆಗೆ ಈ ಒಂದು ನಿರ್ಧಾರವನ್ನು ಕೊಂಡಾಡ್ತಿದ್ದಾರೆ. ಇನ್ನು ಕೇಂದ್ರ ಸರ್ಕಾರ ಮಾಡಿರುವಂತಹ ಈ ಒಂದು ಕೆಲಸಕ್ಕೆ ಪ್ರತಿಪಕ್ಷಗಳು ಕೂಡ ಬೆಂಬಲವನ್ನು ಸೂಚಿಸ್ತಾ ಇದೆ. ಎಲ್ಲ ಪಕ್ಷಗಳು ಇದನ್ನು ಸಮಾನವಾಗಿ ಸ್ವೀಕರಿಸಿದೆ. ಆದರೆ ಭಾರತದಲ್ಲಿ ಇಂತಹ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಯಾಕೆ ಇಷ್ಟೊಂದು ಸಮಯ ಹಿಡಿತು? ಏನಿದು ಮಹಿಳಾ ಮೀಸಲಾತಿ ಮಸೂದೆ? ಇಂತಹದೊಂದು ಪ್ರಶ್ನೆ ನಿಮ್ಮೆಲ್ಲರಿಗೂ ಸಹಜವಾಗಿ ಕಾಡಿರುತ್ತೆ. ಸದ್ಯ ಈ ಒಂದು ಮಸೂದೆಯನ್ನು ಕೇಂದ್ರ ಸರ್ಕಾರ ಯಶಸ್ವಿಯಾಗಿ ಮಂಡನೆ ಮಾಡಿತು. ಹಾಗೆ ಆ ಒಂದು ಬಿಲ್ ಕೂಡ ಪಾಸ್ ಆಗಿದೆ. ಜೊತೆಗೆ ಆ ಒಂದು ಮಸೂದೆಯನ್ನು ಯಶಸ್ವಿಯಾಗಿ ಜಾರಿಗೊಳಿಸಲಾಗ್ತಾ ಇದೆ. ಕೇಂದ್ರ ಸರ್ಕಾರದ ಈ ಒಂದು ಕೆಲಸಕ್ಕೆ ದೇಶಾದ್ಯಂತ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಆದರೆ ಯಶಸ್ಸಿಗೆ ಸಾವಿರ ಅಪ್ಪಂದಿರು ಅನ್ನುವ ಹಾಗೆ ಪ್ರತಿಪಕ್ಷಗಳು ತಾ ಮುಂದು ನಾ ಮುಂದು ಅನ್ನುವಂತೆ ಈ ಒಂದು ಮಹಿಳಾ ಮೀಸಲಾತಿ ಮಸೂದೆ ನಮ್ಮದು, ಈ ಒಂದು ಮಸೂದೆಯನ್ನು ಜಾರಿಗೆ ತರಬೇಕು ಅಂತ ನಾವು ಈ ಹಿಂದೆಯೇ ಯೋಚಿಸಿದ್ವಿ. ಇದು ನಮ್ಮ ಪಕ್ಷದ ಕನಸಾಗಿತ್ತು ಅಂತ ಬೇರೆ ಬೇರೆ ಪಕ್ಷಗಳು ಇದೀಗ ಮಹಿಳಾ ಮೀಸಲಾತಿ ಮಸೂದೆ ಜಾರಿಯಾಗಿರೋದ್ರ ಬಗ್ಗೆ ಕ್ರೆಡಿಟ್ ಅನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾವೆ. ಪ್ರತಿಪಕ್ಷಗಳೆಲ್ಲ ಈ ರೀತಿಯಾಗಿ ಹೇಳಿದಂತಹ ಸಂದರ್ಭದಲ್ಲಿ ಎಲ್ಲರಲ್ಲೂ ಒಂದು ಪ್ರಶ್ನೆ ಕಾಡುತ್ತೆ. ಮಹಿಳಾ ಮೀಸಲಾತಿ ಮಸೂದೆಯನ್ನು ಮೊದಲು ಜಾರಿಗೆ ತರಬೇಕು ಅಂತ ಹೇಳಿ ಮಸೂದೆಯನ್ನು ಮಂಡನೆ ಮಾಡಿದ್ದು ಯಾರು ಅಂತ, ಇದೆಲ್ಲದರ ಬಗ್ಗೆ, ಜೊತೆಗೆ ಮಹಿಳಾ ಮೀಸಲಾತಿ ಮಸೂದೆ ಅಂದ್ರೇನು, ಅದರಲ್ಲೂ ವಿಶೇಷವಾಗಿ ಮಹಿಳೆಯರು, ಮಹಿಳಾ ಮೀಸಲಾತಿ ಮಸೂದೆಯ ಕುರಿತಾಗಿ ನೀವೆಲ್ಲರೂ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಆದಷ್ಟು ಬೇಗ ತಿಳಿದುಕೊಳ್ಳೋದಕ್ಕೆ, ಹಾಗೆ ಸರಳವಾಗಿ ಅದರ ಬಗ್ಗೆ ವಿವರಣೆಯನ್ನು ತಿಳಿದುಕೊಳ್ಳೋದಕ್ಕೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಮೊದಲನೇದಾಗಿ ಏನಿದು ಮಹಿಳಾ ಮೀಸಲಾತಿ ಮಸೂದೆ ಅನ್ನೋದ್ರ ಬಗ್ಗೆ ಹೇಳ್ಬಿಡ್ತೀನಿ ಕೇಳಿ. ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಮೂರನೇ ಒಂದರಷ್ಟು ಸ್ಥಾನಗಳನ್ನು ಮೀಸಲಿಡುವುದು ಈ ಒಂದು ಮಸೂದೆಯ ಮುಖ್ಯ ನಿಬಂಧನೆ ಆಗಿದೆ. ಈ ಒಂದು ಹೊಸ ಮಸೂದೆಯನ್ನ ನಾರಿ ಶಕ್ತಿ ವಂದನಾ ಅಧಿನಿಯಮ ಅಂತ ಕರೆಯಲಾಗಿದೆ. ಮಹಿಳಾ ಸಬಲೀಕರಣ ಹಾಗೆ ಮಹಿಳೆಯರ ಉನ್ನತಿಗೆ ಈ ಒಂದು ಮಸೂದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಹಾಯವಾಗಲಿದೆ. ಹಾಗಾದರೆ ಈ ಒಂದು ಮಸೂದೆ ಜಾರಿಯಾದ ನಂತರದಲ್ಲಿ ಏನಾಗುತ್ತೆ ಅನ್ನೋದನ್ನ ಹೇಳ್ತೀನಿ ಕೇಳಿ. ಲೋಕಸಭೆ ಮತ್ತು ರಾಜ್ಯದ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಶೇಕಡಾ 33% ಕೋಟಾವನ್ನ ಈ ಮಸೂದೆ ಖಾತರಿಪಡಿಸುತ್ತೆ. ಕೇಂದ್ರ ಕಾನೂನು ಸಚಿವರಾದ ಅರ್ಜುನ್ ರಾಮ್ ಮೇಘವಾಲ್ ಅವರು ಮಹಿಳಾ ಮೀಸಲಾತಿ ಮಸೂದೆಯನ್ನ ಲೋಕಸಭೆಯಲ್ಲಿ ಮಂಡನೆ ಮಾಡಿದ್ರು. ಈ ಒಂದು ಮಸೂದೆಯ ಕುರಿತಾಗಿ ನೀವು 5 ಪ್ರಮುಖ ಅಂಶಗಳನ್ನ ತಿಳಿದುಕೊಳ್ಳಲೇಬೇಕು. ಮೊದಲನೇದಾಗಿ, ಸಂಸತ್ತಿನ ಕೆಳಮನೆಯಾದಂತಹ ಲೋಕಸಭೆಯಲ್ಲಿ ಮಹಿಳೆಯರಿಗೆ ಶೇಕಡಾ 33% ಮೀಸಲಾತಿಯನ್ನ ಈ ಮಸೂದೆ ಕಡ್ಡಾಯಗೊಳಿಸುತ್ತೆ. ತಿದ್ದುಪಡಿಯ ಪ್ರಕಾರವಾಗಿ ಲೋಕಸಭೆಯಲ್ಲಿ ಒಟ್ಟು ಸ್ಥಾನಗಳ ಪೈಕಿ 1/3 ಮಹಿಳೆಯರಿಗೆ ಮೀಸಲಾಗಿರುತ್ತೆ. ಆ ಮೂಲಕ ದೇಶದ ಶಾಸಕಾಂಗದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ಖಾತ್ರಿಪಡಿಸುವಂತಹ ಪ್ರಯತ್ನವಾಗಿದೆ. ಶೇಕಡಾ 33% ಮೀಸಲಾತಿ ಅಂತ ಹೇಳಿದ್ರೆ, ಸದ್ಯ ದೇಶದಲ್ಲಿ 543 ಲೋಕಸಭಾ ಕ್ಷೇತ್ರಗಳಿವೆ. ಅಂದರೆ 543 ಲೋಕಸಭಾ ಸ್ಥಾನಗಳಿವೆ. ಇದರಲ್ಲಿ 33% ಅಂತ ಹೇಳಿದ್ರೆ ಸುಮಾರು 179 ಸ್ಥಾನಗಳಾಗುತ್ತೆ. ಇದರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಲೋಕಸಭಾ ಚುನಾವಣೆಗೆ ಪಕ್ಷಗಳು ಟಿಕೆಟ್ ಹಂಚುವಂತಹ ಸಂದರ್ಭದಲ್ಲೂ ಕೂಡ ಇದನ್ನ ಗಮನದಲ್ಲಿಟ್ಟುಕೊಂಡು ಇಂತಿಷ್ಟು ಮಹಿಳೆಯರಿಗೆ ಟಿಕೆಟ್ ಅನ್ನು ಕೊಡಲೇಬೇಕಾಗುತ್ತೆ. ಆ ಮೂಲಕ ಚುನಾವಣೆಯಲ್ಲಿ ಹೆಚ್ಚಿನ ಮಹಿಳಾ ಸ್ಪರ್ಧಿಗಳು ಸ್ಪರ್ಧಿಸೋದಕ್ಕೆ ಅವಕಾಶ ಸಿಗುತ್ತೆ. ಇನ್ನು ಎರಡನೇದಾಗಿ, ದೆಹಲಿಯ ವಿಧಾನಸಭೆಗೂ ಕೂಡ ಈ ಒಂದು ಮಸೂದೆ ಅನ್ವಯ ಆಗುತ್ತೆ. ದೆಹಲಿ ಅಸೆಂಬ್ಲಿಯಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಮೀಸಲಾದ ಸ್ಥಾನಗಳಲ್ಲಿ 1/3 ಮಹಿಳೆಯರಿಗೆ ಮೀಸಲಾಗಿರಬೇಕು. ನೇರ ಚುನಾವಣೆಯಿಂದ ಆಯ್ಕೆಯಾದ ಒಟ್ಟು ಸ್ಥಾನಗಳ ಪೈಕಿ 1/3 ಮಹಿಳೆಯರಿಗಾಗಿ ಮೀಸಲಿಡಬೇಕು ಅಂತ ಈ ಒಂದು ಮಸೂದೆ ಹೇಳುತ್ತೆ. ಈ ಒಂದು 1/3 ಏನಿರುತ್ತೆ, ಅದರಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಸೇರಿದ ಮಹಿಳೆಯರಿಗೆ ಮೀಸಲಾತಿ ಏನಿರುತ್ತೆ ಅದು ಕೂಡ ಸೇರಿರುತ್ತೆ. ಇನ್ನು ಮೂರನೆಯದಾಗಿ, ಭಾರತದ ಎಲ್ಲಾ ರಾಜ್ಯಗಳ ವಿಧಾನಸಭೆಗಳಲ್ಲಿ ಇದು ಅನ್ವಯಿಸುತ್ತೆ. ಇಲ್ಲಿಯವರೆಗೆ ನಾನು ಲೋಕಸಭೆಯ ಬಗ್ಗೆ ಮಾತನಾಡ್ತಾ ಇದ್ದೆ. ಈಗ ರಾಜ್ಯ ವಿಧಾನಸಭೆಯ ವಿಚಾರಕ್ಕೆ ಬರೋಣ. ಈ ಒಂದು ಮಸೂದೆ ರಾಜ್ಯಗಳ ವಿಧಾನಸಭೆಗಳಿಗೂ ಕೂಡ ಅನ್ವಯಿಸುತ್ತೆ. ಲೋಕಸಭೆ ಮತ್ತು ದೆಹಲಿ ಅಸೆಂಬ್ಲಿ ನಿಬಂಧನೆಗಳಂತೆ ಉಳಿದ ರಾಜ್ಯಗಳಲ್ಲಿಯೂ ಕೂಡ ಇದು ಅನ್ವಯ ಆಗುತ್ತೆ. ರಾಜ್ಯ ವಿಧಾನಸಭೆಗಳ ಒಟ್ಟು ಸ್ಥಾನಗಳ ಪೈಕಿ 1/3 ಮಹಿಳೆಯರಿಗೆ ಮೀಸಲಾಗಿಡಬೇಕಾಗುತ್ತೆ. ಇದರಲ್ಲಿ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳು ಕೂಡ ಸೇರಿವೆ ಅಂತ ಮಸೂದೆ ಹೇಳುತ್ತೆ. ಇನ್ನು ಮಹಿಳಾ ಮೀಸಲಾತಿಗೆ ಸಂಬಂಧಿಸಿದ ಈ ನಿಬಂಧನೆಗಳು ಡಿಲಿಮಿಟೇಷನ್ ನಡೆಸಿದ ನಂತರದಲ್ಲಿ ಜಾರಿಗೆ ಬರುತ್ತೆ ಅಂತ ಮಸೂದೆ ಹೇಳುತ್ತೆ. ಲೋಕಸಭೆ, ರಾಜ್ಯ ವಿಧಾನಸಭೆಗಳು ಮತ್ತು ದೆಹಲಿ ವಿಧಾನಸಭೆಯಲ್ಲಿ ಇದು ಜಾರಿಗೆ ಬರುತ್ತೆ.
ಈಗಾಗಲೇ ಸಂಸತ್ತಿನಲ್ಲಿ ಮಸೂದೆಯನ್ನು ಮಂಡಿಸಲಾಗಿದೆ. ಈ ಒಂದು ಮಸೂದೆ ಅಂಗೀಕಾರ ಆಗಿದೆ. ಇದರ ಬಳಿಕ ಡಿಲಿಮಿಟೇಷನ್ ಮಾಡಿ ನಂತರ ಈ ಮಸೂದೆಯ ನಿಬಂಧನೆಗಳು ಜಾರಿಗೆ ತರಲಾಗುತ್ತೆ. ಸದ್ಯ ಈ ಒಂದು ಮಸೂದೆಯನ್ನು ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಅಂದರೆ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಯಶಸ್ವಿಯಾಗಿ ಭಾರತದಲ್ಲಿ ಜಾರಿಗೆ ತರ್ತಾ ಇದೆ. ಆದರೆ ಇದರ ಕ್ರೆಡಿಟ್ ಅನ್ನು ತೆಗೆದುಕೊಳ್ಳೋದಕ್ಕೆ ಪ್ರತಿಪಕ್ಷಗಳು ತಾಮುಂದು ತಾಮುಂದು ಅಂತ ಕಿತ್ತಾಟವನ್ನು ನಡೆಸ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿಯವರು ಮಹಿಳಾ ಮೀಸಲಾತಿ ಮಸೂದೆ ನಮ್ಮದು ಅಂತ ಹೇಳಿದ್ದಾರೆ. ಹೊಸ ಸಂಸತ್ತಿಗೆ ಪ್ರವೇಶ ಮಾಡ್ತಾ ಇದ್ದಂತೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿ ಮಹಿಳಾ ಮೀಸಲಾತಿ ಬಿಲ್ ನಮ್ಮದು ಅಂತ ಹೇಳಿದ್ದಾರೆ. ಮತ್ತೊಬ್ಬ ಕಾಂಗ್ರೆಸ್ ನಾಯಕ ಆಗಿರುವಂತಹ ಚಿದಂಬರಂ ಮಾತನಾಡಿ ಮಹಿಳಾ ಮೀಸಲಾತಿ ಮಸೂದೆ ಮಂಡಿಸಿದ್ರೆ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳಿಗೆ ಜಯ ಸಿಕ್ಕಂತಾಗುತ್ತೆ ಅಂತ ಹೇಳಿದ್ರು. ಈಗಾಗಲೇ ಕೇಂದ್ರದಲ್ಲಿ ಎನ್ಡಿಎಗೆ ಸ್ಪಷ್ಟ ಬಹುಮತ ಇದೆ. ಈ ಒಂದು ಮಸೂದೆ ಮಂಡನೆ ಆಗ್ತಾ ಇದ್ದ ಹಾಗೆ ಅಂಗೀಕಾರ ಆಗುತ್ತೆ ಅನ್ನೋದು ಬಹುತೇಕರಿಗೆ ಗೊತ್ತಿರುವಂತಹ ವಿಚಾರ. ಪರಿಸ್ಥಿತಿ ಹೀಗಿರುವಾಗ ಈ ಒಂದು ಮಸೂದೆ ಅಂಗೀಕಾರ ಆಗೋದ್ರ ಬಗ್ಗೆ ಕ್ರೆಡಿಟ್ ಅನ್ನು ತೆಗೆದುಕೊಳ್ಳೋದಕ್ಕೆ ಕೇಂದ್ರಕ್ಕೆ ಕಾಂಗ್ರೆಸ್ ಆಗ್ರಹವನ್ನು ಮಾಡುತ್ತೆ. ಏನಂತ ಅಂತ ಹೇಳಿದ್ರೆ ಸಂಸತ್ನ ವಿಶೇಷ ಅಧಿವೇಶನದಲ್ಲಿ ಮಹಿಳಾ ಮೀಸಲಾತಿ ಮಸೂದೆಯನ್ನು ಅಂಗೀಕರಿಸಿ ಅಂತ ಕೇಂದ್ರಕ್ಕೆ ಕಾಂಗ್ರೆಸ್ ಆಗ್ರಹವನ್ನು ಮಾಡುತ್ತೆ. ನರೇಂದ್ರ ಮೋದಿಯವರು ವಿಶೇಷ ಅಧಿವೇಶನವನ್ನು ಕರೆದಿದ್ದೇ ಈ ಒಂದು ಮಸೂದೆಯನ್ನು ಮಂಡನೆ ಮಾಡುವ ಸಲುವಾಗಿ. ಹೀಗಿರುವಾಗ ಕಾಂಗ್ರೆಸ್ ಕೇಂದ್ರಕ್ಕೆ ಆಗ್ರಹ ಮಾಡ್ತಿದೆ ಅಂತ ಹೇಳಿದ್ರೆ ಇದು ಖಂಡಿತವಾಗಿಯೂ ಕ್ರೆಡಿಟ್ ಅನ್ನು ತೆಗೆದುಕೊಳ್ಳೋದಕ್ಕೆ. ಯಶಸ್ಸಿಗೆ ಸಾವಿರ ಅಪ್ಪಂದಿರು ಅನ್ನುವ ಹಾಗೆ ಈಗ ಏನು ಮಸೂದೆ ಅಂಗೀಕಾರ ಆಗ್ತಾ ಇದೆ ಇದರ ಕ್ರೆಡಿಟ್ ಅನ್ನು ತೆಗೆದುಕೊಳ್ಳೋದಕ್ಕೆ ಪ್ರತಿಪಕ್ಷಗಳು ಮುಂದಾಗ್ತಾ ಇದೆ. ಈ ಹಿಂದೆಯೂ ಸಾಕಷ್ಟು ಬಾರಿ ಲೋಕಸಭೆಯಲ್ಲಿ ಈ ಒಂದು ಮಸೂದೆ ಮಂಡನೆ ಆಗಿದೆ. ಆದರೆ ಅಂಗೀಕಾರ ಆಗಿರಲಿಲ್ಲ, ಹಾಗಾಗಿ ಯಶಸ್ವಿಯಾಗಿ ಜಾರಿಗೊಳಿಸೋದಕ್ಕೆ ಸಾಧ್ಯವಾಗಿರಲಿಲ್ಲ. ಸುಮಾರು 25 ವರ್ಷಗಳಲ್ಲಿ ಇದು 7ನೇ ಬಾರಿಗೆ ಈ ಒಂದು ಮಹಿಳಾ ಮೀಸಲಾತಿ ಮಸೂದೆ ಮಂಡನೆ ಆಗ್ತಿರುವಂಥದ್ದು. ಆದರೆ ಮುಖ್ಯ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಮಸೂದೆಯನ್ನು 1996 ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಎರಡರಲ್ಲೂ 33 ಸ್ಥಾನಗಳನ್ನು ಮೀಸಲಿಡಬೇಕು ಅಂತ ಮಸೂದೆಯನ್ನು ಮಂಡಿಸಿದ್ದು ದೇವೇಗೌಡರ ನೇತೃತ್ವದ ಸಂಯುಕ್ತ ರಂಗ ಸರ್ಕಾರ. ಅನಂತರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರವು ಈ ಮಹಿಳಾ ಮೀಸಲಾತಿ ಮಸೂದೆಯನ್ನು ಪ್ರಸ್ತಾಪ ಮಾಡಿತ್ತು. ಆಗಲೂ ಈ ಮಸೂದೆಗೆ ವಿರೋಧ ಪಕ್ಷಗಳಿಂದ ಬೆಂಬಲ ಸಿಗಲಿಲ್ಲ. 1999, 2002 ಹಾಗೆ 2003 ವಾಜಪೇಯಿ ಸರ್ಕಾರದ ಪ್ರಯತ್ನಗಳು ಮತ್ತೆ ಮತ್ತೆ ವಿಫಲವಾದವು. ಅಂದರೆ ಮಹಿಳಾ ಮೀಸಲಾತಿ ಮಸೂದೆಯನ್ನು ಜಾರಿಗೆ ತರುವುದಕ್ಕೆ ಬಿಜೆಪಿ ಸಾಕಷ್ಟು ವರ್ಷಗಳಿಂದ ಪ್ರಯತ್ನಿಸ್ತಾ ಇದೆ. ಆದರೆ ಅದಕ್ಕೆ ವಿಪಕ್ಷಗಳಿಂದಲೂ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಲೇ ಬಂದಿದೆ. ಅದರರ್ಥ ಏನಪ್ಪ ಅಂತ ಹೇಳಿದ್ರೆ ಮಹಿಳಾ ಮೀಸಲಾತಿ ಮಸೂದೆಯನ್ನು ಬೆಂಬಲಿಸುವಷ್ಟೇ ವಿರೋಧಿಸುವವರು ಕೂಡ ಇದ್ದಾರೆ. ಸದ್ಯ ಆವೃತ್ತಿಯ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ರಾಜ್ಯ ವಿಧಾನಸಭೆಗಳಲ್ಲಿ 10% ಕಡಿಮೆ ಮಹಿಳಾ ಪ್ರತಿನಿಧಿಗಳು ಇದ್ದಾರೆ. ಸದ್ಯ ಈ ಒಂದು ಮಸೂದೆ ಅಂಗೀಕಾರ ಆಗಿದೆ. ಹೀಗಾಗಿ ಮುಂದಿನ ಚುನಾವಣೆಗಳಲ್ಲಿ ಹೆಚ್ಚು ಹೆಚ್ಚು ಮಹಿಳಾ ಅಭ್ಯರ್ಥಿಗಳು ಸ್ಪರ್ಧಿಸೋದನ್ನು ನೋಡಬಹುದು. ಜೊತೆಗೆ ಲೋಕಸಭೆ ಹಾಗೆ ರಾಜ್ಯ ವಿಧಾನಸಭೆಗಳಲ್ಲಿ ಹೆಚ್ಚು ಮಹಿಳಾ ಸ್ಥಾನಗಳನ್ನು ನೀವು ಕಾಣಬಹುದು. ರಾಜಕೀಯದಲ್ಲಿ ಮಹಿಳೆಯರಿಗೆ ಹೆಚ್ಚು ಹೆಚ್ಚು ಅವಕಾಶವನ್ನು ಕೊಡಬೇಕು ಅನ್ನೋ ಕೂಗು ಹಲವಾರು ವರ್ಷಗಳಿಂದ ಕೇಳಿ ಬರ್ತಾ ಇದೆ. ಇನ್ನು ನಮ್ಮ ರಾಜ್ಯದಲ್ಲೂ ಕೂಡ ಬೆರಳೆಣಿಕೆಯಷ್ಟು ಮಹಿಳಾ ಅಭ್ಯರ್ಥಿಗಳು ಚುನಾವಣೆಗೆ ಸ್ಪರ್ಧಿಸ್ತಾರೆ. ಹೀಗಾಗಿ ಬೆರಳೆಣಿಕೆಯಷ್ಟು ಮಂದಿಯನ್ನು ಮಾತ್ರ ನಾವು ವಿಧಾನಸಭೆಯಲ್ಲಿ ನೋಡಬಹುದಾಗಿದೆ. ಇನ್ನು ಇತ್ತೀಚೆಗಷ್ಟೇ ಕೋಡಿಮಠದ ಸ್ವಾಮೀಜಿಯವರು ಒಂದು ಭವಿಷ್ಯವನ್ನು ನುಡಿದಿದ್ರು. ಮುಂದಿನ ದಿನಗಳಲ್ಲಿ ಮಹಿಳಾ ಮುಖ್ಯಮಂತ್ರಿ ನಮ್ಮ ರಾಜ್ಯವನ್ನು ಆಳಲಿದ್ದಾರೆ ಅಂತ ಹೇಳಿ. ಈ ರೀತಿಯ ಮಸೂದೆ ಮಂಡನೆ ಆಗ್ತಿದೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯಕ್ಕೂ ಮಹಿಳಾ ಮುಖ್ಯಮಂತ್ರಿ ಬರುವಂತಹ ಸಾಧ್ಯತೆ ಇದೆ. ಇನ್ನು ರಾಜ್ಯ ರಾಜಕೀಯದಲ್ಲಿ ನಡೆಯುತ್ತಿರುವಂತಹ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ ಇತ್ತೀಚೆಗೆ ಸಚಿವ ಕೆ ರಾಜಣ್ಣ ಅವರು 3 ಸಮುದಾಯದವರಿಗೆ 3 DCM ಹುದ್ದೆ ಸ್ಥಾನವನ್ನು ನೀಡಬೇಕು ಅಂತ ಹೇಳಿಕೆಯನ್ನು ನೀಡಿದ್ರು. ಇದು ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಸಂಚಲನವನ್ನು ಮೂಡಿಸಿದೆ. ಇದೀಗ ವಿಧಾನ ಪರಿಷತ್ ಸದಸ್ಯ ಆಗಿರುವಂತಹ ಉಮಾಶ್ರೀ ಅವರು ಕೂಡ ಮಹಿಳೆಯರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಹಾಗೆ KPCC ಕಾರ್ಯಾಧ್ಯಕ್ಷ ಸ್ಥಾನವನ್ನು ನೀಡಬೇಕು ಅಂತ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈಗಾಗಲೇ ಸಚಿವರಾದಂತಹ KN ರಾಜಣ್ಣ ಅವರು 3 DCM ಹುದ್ದೆ ಸ್ಥಾನವನ್ನು ನೀಡಬೇಕು ಅಂತ ಅವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಈ ಕುರಿತಂತೆ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಈ ಹಿಂದೆ 3 ಕಾರ್ಯಾಧ್ಯಕ್ಷರನ್ನು ನೇಮಕ ಮಾಡಲಾಗಿತ್ತು. ಹಾಗಾಗಿ ಅವರು ಹೇಳಿರಬಹುದು ಇದರಲ್ಲಿ ಮಹಿಳೆಯರಿಗೂ ಕೂಡ ಕಾರ್ಯಾಧ್ಯಕ್ಷ ಸ್ಥಾನ ಹಾಗೆ DCM ಹುದ್ದೆಯನ್ನು ಕೊಡಲಿ, ಪಕ್ಷಕ್ಕೆ ದುಡಿದ ಮಹಿಳೆಯರಿಗೆ ಅವಕಾಶ ಸಿಗಲಿ ಅಂತ ಹೇಳಿದರು. ಆ ಮೂಲಕ ರಾಜ್ಯ ರಾಜಕೀಯದಲ್ಲೂ ಕೂಡ ಮಹಿಳೆಯರಿಗೆ ಉತ್ತಮ ಸ್ಥಾನವನ್ನು ಸಿಗಬೇಕು ಅನ್ನೋ ಕೂಗು ಪದೇ ಪದೇ ಕೇಳಿ ಬರ್ತಾ ಇದೆ. ಇನ್ನು ಮಹಿಳಾ ಮೀಸಲಾತಿ ಮಸೂದೆಯ ಕುರಿತಾಗಿ ಅವರು ಮಾತನಾಡಿ ಮಹಿಳೆಯರ ರಾಜಕೀಯ ಭವಿಷ್ಯ ನಿರ್ಮಾಣ ಮಾಡುವಂತಹ ವಿಧೇಯಕ ಇದಾಗಿದೆ. ಕೇಂದ್ರ ಸರ್ಕಾರ ಮಂಡನೆ ಮಾಡ್ತಿರೋದನ್ನು ನಾವು ಸ್ವಾಗತ ಮಾಡ್ತೇನೆ. ಮಹಿಳಾ ಮೀಸಲಾತಿ ಬಗ್ಗೆ ದೇಶಾದ್ಯಂತ ಸಾಕಷ್ಟು ಜನ ಮುಖಂಡರು ಒತ್ತಡವನ್ನು ಹಾಕ್ತಾ ಇದ್ರು. ರಾಜೀವ್ ಗಾಂಧಿ ಮಹಿಳಾ ಮೀಸಲಾತಿ ಪರವಾಗಿ ಇದ್ದಂಥವರು. ಈ ವಿಧೇಯಕವನ್ನು ಜಾರಿಗೆ ತಂದಿರೋದ್ರಿಂದ ಕಾಂಗ್ರೆಸ್ನವರಿಗೂ ಕೂಡ ಬಹಳ ಸಂತೋಷ ಆಗಿದೆ ಅಂತ ಹೇಳಿದ್ರು.
ಇದಿಷ್ಟು ಮಹಿಳಾ ಮೀಸಲಾತಿ ಮಸೂದೆ ಕುರಿತಾಗಿ. ಹಾಗಾದ್ರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ತಪ್ಪದೆ ಅದನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಜೊತೆಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ.